ಹಾಯ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಹೆಚ್ಚು ಲಾಭವಿರುವಂತಹ ಬಿಸ್ನೆಸ್ ಕುರಿತು ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ ಆ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನು ತಿಳಿಯುವುದಕ್ಕಿಂತ ಮೊದಲು ಸ್ಟಾರ್ಟ್ಅಪ್ ಲೋಕ ಯೂಟ್ಯೂಬ್ ಚಾನಲ್ಗೆ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರ್ಬೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸದಾ ನೋಟಿಫೈ ಆಗಿರಿ ಫ್ರೆಂಡ್ಸ್ ಯಾವುದು ಈ ಬಿಸ್ನೆಸ್ ಅಂತಂದ್ರೆ ಫುಲ್ಲಿ ಆಟೋಮೆಟಿಕ್ ಟಿಶ್ಯೂ ಪೇಪರ್ ಮೇಕಿಂಗ್ ಬಿಸ್ನೆಸ್ ಹೌದು ಫ್ರೆಂಡ್ಸ್ ಈ ಬಿಸ್ನೆಸ್ ಗೆ ಮಾರ್ಕೆಟ್ ನಲ್ಲಿ ತುಂಬಾನೇ ಡಿಮ್ಯಾಂಡ್ ಇದೆ ಸೊ ನೀವು ಈ ಬಿಸ್ನೆಸ್ ಅನ್ನ ಮಾಡುವುದರಿಂದ ಹೆಚ್ಚು ಪ್ರಾಫಿಟ್ ಅನ್ನ ಗಳಿಸಬಹುದು ಈ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡುವುದು ಹೇಗೆ ಎಷ್ಟು ಬಂಡವಾಳ ಬೇಕಾಗುತ್ತೆ ಹಾಗೆ ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಲೈಸೆನ್ಸ್ ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನೋಡೋಣ ಅದಾದ ನಂತರ ಮಾರ್ಕೆಟಿಂಗ್ ಮಾಡುವುದು ಹೇಗೆ ಎಷ್ಟು ಲಾಭವನ್ನ ಗಳಿಸಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಈ ವಿಡಿಯೋವನ್ನ ಸ್ವಲ್ಪನು ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ಎಂಟು ತನಕ ನೋಡಿ ಹಾಗಿದ್ರೆ ಮಾತ್ರ ನಿಮಗೆ ಕಂಪ್ಲೀಟ್ ಮಾಹಿತಿ ಗೊತ್ತಾಗುತ್ತೆ ಫ್ರೆಂಡ್ಸ್ ಈ ಬಿಸ್ನೆಸ್ ಅನ್ನ ಮಾಡಲು ಏನೇನೋ ಅವಶ್ಯಕತೆ ಇದೆ ಅಂತ ಮೊದಲು ತಿಳ್ಕೊಳ್ತಾ ಬರೋಣ ಮೊದಲನೆಯದಾಗಿ ಟಿಶ್ಯೂ ಪೇಪರ್ ಮೇಕಿಂಗ್ ಮಷೀನ್ ಬೇಕಾಗುತ್ತೆ ಅದಾದ ನಂತರ ಹೋಲ್ಸೇಲ್ ಆಗಿ ಟಿಶ್ಯೂ ಪೇಪರ್ ರೋಲ್ ಬೇಕಾಗುತ್ತೆ ಹಾಗೆ ಪ್ಯಾಕಿಂಗ್ ಕವರ್ ಅಂದ್ರೆ ಟಿಶ್ಯೂ ಪೇಪರ್ ಅನ್ನ ಪ್ಯಾಕ್ ಮಾಡಲು ಪ್ಯಾಕಿಂಗ್ ಕವರ್ ಬೇಕಾಗುತ್ತೆ ಇಷ್ಟು ಇದ್ದಲ್ಲಿ ನೀವು ಬಿಸ್ನೆಸ್ ಅನ್ನ ಮಾಡಬಹುದು ಒಂದು ಸಾರಿ ಬಂಡವಾಳವನ್ನ ಇನ್ವೆಸ್ಟ್ ಮಾಡಿದರೆ ಪ್ರತಿದಿನ ಎರಡು ಸಾವಿರಕ್ಕೂ ಹೆಚ್ಚು ಲಾಭವನ್ನ ನೀವು ಗಳಿಸಬಹುದು ಮಾರ್ಕೆಟಿಂಗ್ ಮಾಡುವುದು ಹೇಗೆ ಅಂತ ನೋಡೋದಾದ್ರೆ ದಿನಸಿ ಅಂಗಡಿ ಸೇರಿದಂತೆ ಸೂಪರ್ ಮಾರ್ಕೆಟ್ ಹೋಟೆಲ್ ಸೇರಿದಂತೆ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಗೆ ಸೇಲ್ ಮಾಡಬಹುದು ಫ್ರೆಂಡ್ಸ್ ಈ ಬಿಸ್ನೆಸ್ ಮಾಡೋದು ನಿಮಗೆ ಆಸಕ್ತಿ ಇದ್ದರೆ ಮಷಿನ್ ಲಿಂಕ್ ಹಾಗೆ ರಾ ಮೆಟೀರಿಯಲ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುತ್ತೇನೆ ನೀವು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ಮಷಿನ್ ಹಾಗೆ ರಾ ಮೆಟೀರಿಯಲ್ ಅನ್ನು ಖರೀದಿಸಿ ಬಿಸ್ನೆಸ್ ಅನ್ನ ಮಾಡಬಹುದು ಫ್ರೆಂಡ್ಸ್ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಈ ಮಷಿನ್ ಫುಲ್ಲಿ ಆಟೋಮೆಟಿಕ್ ಮಷಿನ್ ಇದಾಗಿದೆ ನೋಡಿ ಹೀಗೆ ಈ ಟಿಶ್ಯೂ ಪೇಪರ್ ರೋಲ್ ಮೂಲಕ ಹೀಗೆ ರೋಲಿಂಗ್ ಆಗ್ತಾ ಇರುತ್ತೆ ಈ ರೋಲಿಂಗ್ ಆದ ನಂತರ ಇಲ್ಲಿ ನೀವು ಸೆಟ್ ಮಾಡಬೇಕಾಗತ್ತೆ ಯಾವ ಸೈಜ್ ಬೇಕಾಗುತ್ತೆ ಆ ಸೈಜ್ ಟಿಶ್ಯೂ ಪೇಪರ್ ಸೈಜನ್ನು ಸೆಟ್ ಮಾಡಬೇಕಾಗತ್ತೆ ಹೀಗೆ ಆಟೋಮೆಟಿಕ್ ರೋಲಿಂಗ್ ಆಗುತ್ತೆ ನೋಡಿ ಅದಾದ ನಂತರ ಇಲ್ಲಿ ರೋಲಿಂಗ್ ಆದ ನಂತರ ಇಲ್ಲಿ ಟಿಶ್ಯೂ ಪೇಪರ್ ಕಟ್ ಆಗಿ ಈ ರೀತಿಯಾಗಿ ಈ ರೀತಿಯಾಗಿ ಬರುತ್ತೆ ನೋಡಿ ನೋಡಿ ಹೀಗೆ ಆಗುತ್ತೆ ಅದನ್ನು ನೀವು ನೋಡಿ ಇಲ್ಲಿಂದ ತೆಗಿಬೇಕಾಗತ್ತೆ ಈ ಕಡೆ ಲಾಸ್ಟ್ ಎಂಡ್ ಅಲ್ಲಿ ನೀವು ನಿಧಾನಕ್ಕೆ ತೆಗೆದುಬಿಟ್ಟು ಪ್ಯಾಕ್ ಮಾಡ್ಬೋದು ನೋಡಿ ಈಗ ತೆಗೆದು ತೋರಿಸ್ತೀನಿ ಹೇಗೆ ಅಂತ ನೋಡಿ ಈ ಈ ಟೈಪ್ಸನ್ನು ನೀವು ಅಲ್ಲಿಂದ ತೆಗೆದು ಪ್ಯಾಕ್ ಮಾಡ್ಬೋದು ಈ ಟೈಪ್ಸ್ ಆಗಿರ್ತಕ್ಕಂಥ ಪ್ಯಾಕಿಂಗ್ ಕವರನ್ನು ನೀವು ಖರೀದಿ ಮಾಡಬೇಕಾಗತ್ತೆ ನೋಡಿ ಹೀಗೆ ತೆಗೆದುಕೊಳ್ಬೇಕು ತೆಗೆದಿರ್ತಕ್ಕಂಥದನ್ನ ನೀವು ನೋಡಿ ಹೀಗೆ ಮಾಡಿಬಿಟ್ಟು ಆ ನೋಡಿ ಆ ಪ್ಯಾಕಿಂಗ್ ಕವರ್ ಒಳಗಡೆಗೆ ಹಾಕಬೇಕಾಗತ್ತೆ ಫ್ರೆಂಡ್ಸಿನ ಈ ಬಿಸ್ನೆಸ್ಸನ್ನು ಮಾಡಬೇಕಂತಂದರೆ ಟ್ರೇಡಿಂಗ್ ಲೈಸೆನ್ಸ್ ಹಾಗೆ ಜಿ ಎಸ್ ಟಿಯನ್ನು ಮಾಡಿಸ್ಕೊಂಡು ಬಿಸ್ನೆಸ್ಸನ್ನು ಮಾಡಬೇಕಾಗತ್ತೆ ನೋಡಿ ಹೀಗೆ ನೀವು ಪ್ಯಾಕ್ ಕವರಿಗೆ ಹಾಕಿದ ನಂತರ ಈ ರೀತಿ ಸೀಲಿಂಗ್ ಮಷೀನಲ್ಲಿ ಸೀಲ್ ಮಾಡಬೇಕಾಗತ್ತೆ ಈ ಸೀಲಿಂಗ್ ಮಷಿನ್ ನಿಮಗೆ ಸಾವಿರದ ಐನೂರು ರೂಪಾಯಿಗೆ ಸಿಗುತ್ತೆ ನೋಡಿ ಹೀಗೆ ನೀವು ಸೀಲ್ ಮಾಡಬೇಕಾಗತ್ತೆ ಇನ್ನು ಬೇರೆ ಬೇರೆ ಟೈಪ್ ಸೀಲಿಂಗ್ ಮಷಿನ್ ಕೂಡ ಸಿಗ್ತವೆ ನೋಡಿ ಈ ಟೈಪ್ಸ್ ರೆಡಿ ಆಗುತ್ತೆ ಇದನ್ನು ನೀವು ಈಸಿಯಾಗಿ ಸೇಲ್ ಮಾಡ್ಬೋದಾಗಿದೆ ಒಳ್ಳೆ ಡಿಮ್ಯಾಂಡ್ ಕೂಡ ಇದೆ ಇದಕ್ಕೆ ನೋಡಿ ಇಲ್ಲಿ ಈ ರೀತಿ ಪವರ್ ಮಷಿನ್ ಇರುತ್ತೆ ಇದನ್ನ ಬಟನ್ ನೀವು ಪ್ರೆಸ್ ಮಾಡುವ ಮೂಲಕ ಆನ್ ಮಾಡಬಹುದು ನೋಡಿ ಇಲ್ಲಿ ತೋರಿಸ್ತಾ ಇದೆ ಎಷ್ಟು ಟೆಂಪರೇಚರ್ ವರ್ಕ್ ಆಗ್ತಾ ಇದೆ ಎಷ್ಟು ರನ್ನಿಂಗ್ ಆಗ್ತಾ ಇದೆ ಮಷಿನ್ ಎಷ್ಟು ಸ್ಪೀಡ್ ಅಲ್ಲಿ ಇದೆಲ್ಲ ತೋರಿಸ್ತಾ ಇದೆ ನೋಡಿ ಆಫ್ ಬಟನ್ ಎರಡು ಇನ್ನ ಫ್ರೆಂಡ್ಸ್ ಈ ಕಡೆ ನೋಡ್ತಾ ಇದ್ರಲ್ಲ ನೋಡಿ ಇಲ್ಲಿ ಇದು ಬಂದ್ಬಿಟ್ಟು ಪೇಪರ್ ರೋಲ್ ಇದು ಹೀಗೆ ರೋಲಿಂಗ್ ಆಗ್ತಾ ಇರುತ್ತೆ ಇದಿಷ್ಟು ಈ ಬಿಸ್ನೆಸ್ ಬಗ್ಗೆ ಇರುವಂತಹ ಮಾಹಿತಿ ಈ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಈ ಬಿಸ್ನೆಸ್ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು